ನಕಮಗೌಡ ಜಲಾಶಯ ಹಾಗೂ ಘಟಪ್ರಭಾ ನಗರಗಳಲ್ಲಿ 75ನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಸರಳವಾಗಿ ಆಚರಿಸಲಾಯಿತು. ಕೋವಿಡ್ ಮೂರನೇ ಅಲೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ವಿವಿಧೆಡೆ ಆಚರಿಸಲಾಯಿತು. ಹುಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಿಪಿಐ ರಮೇಶ್ ಛಾಯಾಗೋಳ್ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ಅಧಿಕಾರಿಗಳಿಂದ ಧ್ವಜ ವಂದನೆ ಪಡೆದರು. ತಾಲೂಕಿನ ಆಡಳಿತ ಭವನ ಮಿನಿ ವಿಧಾನಸೌಧ ಕಟ್ಟಡದ ಮೇಲೆ ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೂಗಾರ್ ಧ್ವಜಾರೋಹಣ ನೆರವೇರಿಸಿದರು. ತಾಲೂಕಾ ಪಂಚಾಯತ್ ಆವರಣದಲ್ಲಿ ಇಒ ಉಮೇಶ್ ಸಿದ್ನಾಳ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ಯುವ ಜನಾಂಗ ದೇಶಪ್ರೇಮವನ್ನು ಬೆಳೆಸಿಕೊಂಡು ನಾಡು ನುಡಿ ನಮ್ಮ ಸಂಸ್ಕೃತವನ್ನು ಎತ್ತಿ ಹಿಡಿಯುವುದು ಅವಶ್ಯವಾಗಿದೆ ಎಂದರು. ಉತ್ಸವವನ್ನು ನಾವು ನಮ್ಮ ತಾಲೂಕಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. 75 ವರ್ಷ ಆದ್ದರಿಂದ ಈ ಬಾರಿ ಅಮೃತ ಮಹೋತ್ಸವವಾಗಿ ಕೂಡ ನಾವು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನತೆಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಪತ್ರಕರ್ತರ ಮಿತ್ರರಿಗೆ, ಎಲ್ಲರಿಗೂ, ಎಲ್ಲ ಮಹನೀಯರಿಗೂ ಕೂಡ ನಾವು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇವೆ. ಇಂದು ನಮ್ಮ ತಾಲೂಕು ಪಂಚಾಯತ್ ವತಿಯಿಂದ ನಾವು ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ಧ್ವಜಾರೋಹಣವನ್ನು ನೆರವೇರಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಭಾರತ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ನಮ್ಮ ಒಂದು ಕರ್ತವ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ನಮ್ಮ ಭಾರತದ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಇವತ್ತು ಪ್ರತಿಜ್ಞೆಯನ್ನು ಮಾಡಿ ನಮ್ಮಿಂದ ಏನಾದರೂ ಒಂದು ಉತ್ತಮವಾದ ಕೊಡುಗೆಯನ್ನು ನಮ್ಮ ಭಾರತಕ್ಕೆ ಸಲ್ಲಿಸಿ ನಮ್ಮ ಭಾರತ ದೇಶ ನಮ್ಮ ರಾಷ್ಟ್ರಧ್ವಜದಂತೆ ಇಡೀ ಪ್ರಪಂಚದಲ್ಲಿ ಬಾಣೆತ್ತರಕ್ಕೆ ಬೆಳೆದು ನಿಲ್ಲಲಿ ಅಂತಕ್ಕಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾವಿಲ್ಲಿ ಹೊಂದಿ. ನಂತರ ಪುರಸಭೆ ಆವರಣದಲ್ಲಿ ಪ್ರಥಮ ಪ್ರಜೆ ಅಣ್ಣಾಗೌಡ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ಅಧಿಕಾರಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ನಗರದ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹೇಳಿದರು. ನಂತರ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಜರುಗಿದ ಸಾರ್ವಜನಿಕ ಸಮಾರಂಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ದೊಡ್ಡಪ್ಪ ಹೂಗಾರ್ ಧ್ವಜಾರೋಹಣ ಜರುಗಿಸಿ ಸಂದೇಶ ವಾಚನದಲ್ಲಿ ಮಾತನಾಡಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಿಳೆಯರನ್ನು ಇಂದು ನೆನಪಿಸಿಕೊಳ್ಳುವುದು ಅವಶ್ಯವಾಗಿದೆ. ದೇಶದಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡದಂತೆ ನಾವೆಲ್ಲರೂ ಜಾಗ್ರತೆ ವಹಿಸಿ ಸರ್ಕಾರದ ಆದೇಶಗಳನ್ನು ಪಾಲಿಸಿ ಕೊರೋನಾ ಮುಕ್ತ ದೇಶವನ್ನಾಗಿಸಲು ಸಹಕರಿಸೋಣ ಎಂದರು. ನಂತರ ಹುಕ್ಕೇರಿ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊರೋನಾ ವಾರಿಯರ್ಸ್ಗಳಿಗೆ ತಾಲೂಕಾ ಆಡಳಿತ ವತಿಯಿಂದ ಸತ್ಕರಿಸಿ ಅಭಿನಂದಿಸಿದರು. ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಕ್ಷೇತ್ರದಲ್ಲಿ ಸಾಧನೆಗೆ ಕೋರ್ತಾ ಇದ್ದೇನೆ. ಕಳೆದ ವರ್ಷ ನಡೆದಕ್ಕಿಂತ ಕೀರ್ತಿಯನ್ನು ಹೆಚ್ಚಿಸಿ ಇವತ್ತು ತಾಲೂಕಾ ಆಡಳಿತದ ವತಿಯಿಂದ ಎಲ್ಲ ಗಣ್ಯಮಾನ್ಯರನ್ನ ವಿಶೇಷವಾಗಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ. ಈ ಸಲ ಕೋವಿಡ್ 19 ಪ್ರಯುಕ್ತ ಅತ್ಯಂತ ಸರಳವಾಗಿ ಹಾಗೂ ರಾಷ್ಟ್ರಭಕ್ತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆಂಗ್ಲರ ಗುಲಾಮ ಗುರಿಯಿಂದ ಮುಕ್ತರಾಗಿ 75 ವರ್ಷಗಳು ಸಂದಿವೆ. ನಮ್ಮ ಮಹಾನಾಯಕರ ತ್ಯಾಗ ಬಲಿದಾನ ಫಲವಾಗಿ ಇಂದು ನಾವು ನೀವೆಲ್ಲರೂ ಸ್ವತಂತ್ರ ದೇಶದಲ್ಲಿ ಇರ್ತಾ ಇದ್ದೇವೆ. 1857 ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೂ ಪೂರ್ವದಲ್ಲಿ ನಮ್ಮ ದೇಶದ ಅನೇಕ ವೀರ ಪುರುಷರು ಹಾಗೂ ಮಹಿಳೆಯರು ಆಂಗ್ಲರ ವಿರುದ್ಧ ಮಾಡಿದ ಸಂಗ್ರಾಮಗಳು ನಮ್ಮಲ್ಲಿ ರಾಷ್ಟ್ರೀಯತೆಯ ಕಿಚ್ಚನ್ನು ತೀವ್ರಗಾ. ನಂತರ ಹುಕ್ಕೇರಿ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊರೋನಾ ವಾರಿಯರ್ಸ್ಗಳಿಗೆ ತಾಲೂಕಾ ಆಡಳಿತ ವತಿಯಿಂದ ಸತ್ಕರಿಸಿ ಅಭಿನಂದಿಸಿದರು. ತಾಲೂಕಿನ ಹಿಡ್ಕಲ್ ಡ್ಯಾಂ ಜಲಾಶಯದಲ್ಲಿ ನೀರಾವರಿ ಇಲಾಖೆ ಮುಖ್ಯ ಅಧೀಕ್ಷಕ
ರಮೇಶ್ ದ್ಯಾಮಣ್ಣವರ್ ಕಚೇರಿ ಸಂಕೀರ್ಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಮಹಾನ್ ನಾಯಕರ ಎಲ್ಲ ತ್ಯಾಗಗಳನ್ನು ನೆನಪಿಸಿಕೊಳ್ಳಲು ಆಗಸ್ಟ್ 15ರಂದು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನ ಆಚರಿಸುತ್ತೇವೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಬಾರಿ ವಾಡಿಕೆಗಿಂತ ಮೊದಲೇ ಮಳೆ ಬಂದು ಜಲಾಶಯ ಭರ್ತಿಯಾಗಿದ್ದರಿಂದ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಗಿದೆ. ರೈತರು ನೀರಾವರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಅತಿವೃಷ್ಟಿ ಸ್ಥಳಗಳಲ್ಲಿ ಜಾಗೃತಿಯಿಂದ ತಮ್ಮ ಹಾಗೂ ತಮ್ಮ ಜಾನುವಾರುಗಳ ಸಂರಕ್ಷಣೆ ಅತಿ ಮುಖ್ಯವಾಗಿದೆ. ಈ ಬಾರಿ ಕೋವಿಡ್ ಸೋಂಕು ತಡೆಗೆ ನಾವೆಲ್ಲರೂ ಜಾಗೃತಿ ವಹಿಸುವುದು ಅವಶ್ಯವಾಗಿದೆ ಎಂದರು. ಕಳೆದೊಂದು ವರ್ಷದಿಂದ ಕೊರೋನಾ ಬಾಧೆಯಿಂದ ದೇಶ ಬಳಲುತ್ತಿದ್ದು, ಅದನ್ನು ಸಾಕಷ್ಟು ಸರ್ಕಾರದ ನೆರವಿನಿಂದ ಸಾಕಷ್ಟು ಸಮರ್ಪಕವಾಗಿ ಇಲ್ಲಿವರೆಗೆ ನಾವು ನಿರ್ವಹಿಸಿದ್ದೇವೆ. ಇನ್ನು ಮುಂದೆ ಕೂಡ ಶಿಸ್ತಿನಿಂದ ಕೊರೋನಾ ಮಾರ್ಗಸೂಚಿಗಳನ್ನು ಪ್ರತಿಯೊಬ್ಬರು ಕೂಡ ಕಟ್ಟುನಿಟ್ಟಾಗಿ ಅನುಸರಿಸಿ ಮುಂದೆ ಕೂಡ ಯಾರಿಗೂ ತೊಂದರೆಯಾಗದಂತೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ಇವತ್ತು ನಾನು ಕರೆ ಕೊಡ್ತೇನೆ.